Managing Content na kurita ada spoken tutorial ge nimagella swagata. Ee tutorial nalli naavu new content annu rachane maduvudannu content na management mattu revisions gala kuritu kaliyutteve. Ee tutorial gagi nanu Ubuntu operating system Drupal 8 mattu Firefox web browser galannu upayogisiddene. Neevu nimage ishtavada web browser annu upayogisabahudu. ಈಗ ಮೊದಲೇ ರಚಿಸಿದ ವೆಬ್ಸೈಟ್ ಅನ್ನು ತೆರೆಯೋಣ ಈಗ ನಾವು ಹೊಸ ಕಂಟೆಂಟ್ ಅನ್ನು ರಚಿಸುವುದನ್ನು ಕಲಿಯೋಣ ನಾವು ನಮ್ಮ ಮೊದಲ ಇವೆಂಟ್ ಅನ್ನು ಸೇರಿಸಲಿದ್ದೇವೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಕಂಟೆಂಟ್ ಕ್ಲಿಕ್ ಮಾಡಿ ಮತ್ತು ಇವೆಂಟ್ಸ್ ಅನ್ನು ಆರಿಸಿಕೊಳ್ಳಿ ನಾವೀಗ ನಾವು ಸೆಟ್ ಮಾಡಿರುವುದರ ವಿವರಣೆಗೋಸ್ಕರ ಒಂದು ಇವೆಂಟ್ ಅನ್ನು ಸೆಟ್ ಮಾಡೋಣ ಇವೆಂಟ್ ನೇಮ್ ಫೀಲ್ಡ್ ಅಲ್ಲಿ ಡ್ರೂಪಲ್ ಕ್ಯಾಂಪ್ ಸಿನ್ಸಿನಾಟಿ ಎಂದು ಟೈಪ್ ಮಾಡಿ Event description field nalli this is the first Drupal camp in the Southern Ohio region endu type maadi. Create new revision checkbox on agiruvudannu gamanisi. Naavu illi balabhagadalli yenannu maaduva avashyakate illa. Iga event logo khaliyage bidi. Adare namage event website beku. Hagagi nanu URL annu http://drupalcampcincinnati.org ಎಂದು ಟೈಪ್ ಮಾಡುತ್ತೇನೆ ಲಿಂಕ್ ಟೆಕ್ಸ್ಟ್ ಅನ್ನು ಖಾಲಿಯಾಗಿ ಬಿಡೋಣ ನಿಜವಾದ URL ಮಾತ್ರ ಡಿಸ್ಪ್ಲೇ ಆಗುವುದರಿಂದ ನಾವು ಹಾಗೆ ಮಾಡೋಣ ನಾವು ಇವೆಂಟ್ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಚಿಕ್ಕ ಕ್ಯಾಲೆಂಡರ್ ಬರುತ್ತದೆ ಅಲ್ಲಿ ಜನವರಿ 11 2016 ಅನ್ನು ಆಯ್ಕೆ ಮಾಡಿಕೊಳ್ಳೋಣ ನಾವು ಯಾವುದೇ ಯೂಸರ್ ಗ್ರೂಪ್ಸ್ ಅನ್ನು ಸೆಟ್ ಮಾಡದೇ ಇರುವುದರಿಂದ ಈಗ ನಾವು ಇವೆಂಟ್ ಸ್ಪಾನ್ಸರ್ಸ್ ಅನ್ನು ಸೆಟ್ ಮಾಡಲು ಸಾಧ್ಯವಿಲ್ಲ ಇನ್ಲೈನ್ ಎಂಟಿಟಿ ರೆಫರೆನ್ಸ್ ಇದು ಡ್ರೂಪಲ್ನ ಇನ್ನೊಂದು ವೈಶಿಷ್ಟ್ಯ ಇದು ಯೂಸರ್ ಗ್ರೂಪ್ ಅನ್ನು ಸೇರಿಸಲು ಸಹಾಯ ಮಾಡುತ್ತದೆ ಇದರ ಕುರಿತು ಆಮೇಲೆ ಕಲಿಯೋಣ ಇಲ್ಲಿ ಕೆಲವು ಇವೆಂಟ್ ಟಾಪಿಕ್ಸ್ ಗಳಿವೆ I ಎಂದು ಟೈಪ್ ಮಾಡಿ ಮತ್ತು ಇಂಟ್ರೊಡಕ್ಷನ್ ಟು ಡ್ರೂಪಲ್ ಅನ್ನು ಸೆಲೆಕ್ಟ್ ಮಾಡಿ ಆಡ್ ಅನದರ್ ಐಟಂ ನ ಮೇಲೆ ಕ್ಲಿಕ್ ಮಾಡಿ ಈ ಬಾರಿ M ಎಂದು ಟೈಪ್ ಮಾಡಿ ಎಲ್ಲಾ ವಿಷಯಗಳು M ಇಂದ ಪ್ರಾರಂಭವಾಗುವುದನ್ನು ಗಮನಿಸಿ ಹಾಗಾಗಿ ಮಾಡ್ಯೂಲ್ ಡೆವಲಪ್ಮೆಂಟ್ ಅನ್ನು ಆಯ್ಕೆ ಮಾಡಿಕೊಳ್ಳೋಣ ನಿಮಗೆ ಅಗತ್ಯವಿದ್ದರೆ ಬೇರೆದನ್ನು ಆಯ್ಕೆ ಮಾಡಿಕೊಳ್ಳೋಣ ಸೇವ್ ಅಂಡ್ ಪಬ್ಲಿಷ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಡ್ರೂಪಲ್ ಕ್ಯಾಂಪ್ ಸಿನ್ಸಿನಾಟಿ ನೋಡ್ ಇದೆ Title, Body, Event Website, ಇದು ತನ್ನಿಂದ ತಾನೇ ಒಂದು ಲಿಂಕ್ ಆಗಿದ್ದರೂ ಇದು ನಿಜವಾಗಿಯೂ ಅಸ್ತಿತ್ವದಲ್ಲಿಲ್ಲ. ನಾವು ಅವಶ್ಯವಿದ್ದಲ್ಲಿ ಈ ಇವೆಂಟ್ ಡೇಟ್ ನ ಫಾರ್ಮ್ಯಾಟ್ ಅನ್ನು ಬದಲಿಸಬಹುದು. ಇದು ಒಂದು ಟ್ಯಾಕ್ಸಾನಮಿ. ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಇಂಟ್ರೊಡಕ್ಷನ್ ಟು ಡ್ರೂಪಲ್ ಗೆ ಟ್ಯಾಗ್ ಆಗಿರುವ ಪ್ರತಿಯೊಂದು ಇವೆಂಟ್ ಕೂಡ ದೊರೆಯುತ್ತದೆ ಮತ್ತು ಇವು ಸಂಪಾದನೆಗೊಂಡ ದಿನಾಂಕಕ್ಕೆ ಅನುಸಾರವಾಗಿ ಪಟ್ಟಿಯಾಗುತ್ತವೆ. ನಾವು ಈಗ ನಮ್ಮ ಮೊದಲ ಇವೆಂಟ್ ನೋಡ್ ಅನ್ನು ಯಶಸ್ವಿಯಾಗಿ ರಚನೆ ಮಾಡಿದ್ದೇವೆ ಈಗ ಶಾರ್ಟ್ಕಟ್ಸ್ ಮತ್ತು ಆಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಬಾರಿ ನಾವು ನಮ್ಮ ಯೂಸರ್ ಗ್ರೂಪ್ ಅನ್ನು ಸೇರಿಸೋಣ ನಾವು ಇದನ್ನು ಸಿನ್ಸಿನಾಟಿ ಯೂಸರ್ ಗ್ರೂಪ್ ಎಂದು ಕರೆಯೋಣ ಯೂಸರ್ ಗ್ರೂಪ್ ಡಿಸ್ಕ್ರಿಪ್ಷನ್ ಫೀಲ್ಡ್ ನಲ್ಲಿ ದಿಸ್ ಇಸ್ ದ ಯೂಸರ್ ಗ್ರೂಪ್ ಫ್ರಮ್ ದ ಸದರ್ನ್ ಓಹಿಯೋ ರೀಜನ್ ಬೇಸ್ಡ್ ಆನ್ ಸಿನ್ಸಿನಾಟಿ ಎಂದು ಟೈಪ್ ಮಾಡಿ We meet on the third Thursday of every month. Now illi innu hechu mahitigalannu serisabahudu. Ee user group na URL https://groups.drupal.org/cincinnati. Idu iga sadyakke astitvadallilla, adare idu ide riti gocharisuttade. ನಿಮ್ಮ ಏರಿಯಾದಲ್ಲಿ ಒಂದು ಯೂಸರ್ ಗ್ರೂಪ್ ಅನ್ನು ಹುಡುಕಲು groups.drupal.org ಗೆ ಬನ್ನಿ ನಂತರ ನಿಮಗೆ ಆಸಕ್ತಿಕರವಾದ ವಿಷಯವನ್ನು ಕ್ವಿಕ್ ಸರ್ಚ್ ಮಾಡಿ ಪ್ರಪಂಚದಲ್ಲಿ ತುಂಬಾ ಯೂಸರ್ ಗ್ರೂಪ್ಸ್ ಗಳಿವೆ ಗ್ರೂಪ್ ಕಾಂಟ್ಯಾಕ್ಟ್ ನಲ್ಲಿ drupal space group ಎಂದು ಟೈಪ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಇಮೇಲ್ ನಲ್ಲಿ drupalgroup@email.com ಎಂದು ಟೈಪ್ ಮಾಡಿ ಗಮನಿಸಿ ಇದು ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿದ ಇಮೇಲ್ ಅಡ್ರೆಸ್ ಆಗಿರಬೇಕು ಇಲ್ಲವಾದಲ್ಲಿ ಡ್ರೂಪಲ್ ಇದನ್ನು ತಿರಸ್ಕರಿಸುತ್ತದೆ ಇಲ್ಲಿರುವ ಅನೇಕ ಆಯ್ಕೆಗಳಲ್ಲಿ ಗ್ರೂಪ್ ಲೆವೆಲ್ ಅನ್ನು ಆರಿಸಿಕೊಳ್ಳಿ ಮತ್ತು ಇವೆಂಟ್ಸ್ ಸ್ಪಾನ್ಸರ್ಡ್ ನಲ್ಲಿ ನಾವು ಒಂದು ಇವೆಂಟ್ ಅನ್ನು ಆರಿಸಿಕೊಳ್ಳಬೇಕು ನೀವು ಡಿ ಅನ್ನು ಟೈಪ್ ಮಾಡಿದರೆ ಡ್ರಾಪ್ ಡೌನ್ ನಲ್ಲಿ ಡ್ರೂಪಲ್ ಕ್ಯಾಂಪ್ ಸಿನ್ಸಿನಾಟಿ ಗೋಚರಿಸುತ್ತದೆ
Save and Publish ಮೇಲೆ ಕ್ಲಿಕ್ ಮಾಡಿ. ನಾವು ನಮ್ಮ ಮೊದಲ ಯೂಸರ್ ಗ್ರೂಪ್ ಅನ್ನು ಯಶಸ್ವಿಯಾಗಿ ರಚನೆ ಮಾಡಿದ್ದೇವೆ. ಈಗ ನಾವು ನಮ್ಮ ಕಂಟೆಂಟ್ ಅನ್ನು ಮ್ಯಾನೇಜ್ ಮಾಡುವುದನ್ನು ಕಲಿಯೋಣ. ನಾವು ಕಂಟೆಂಟ್ ನ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಸೈಟ್ ನಲ್ಲಿರುವ ಎಲ್ಲ ಕಂಟೆಂಟ್ ಗಳು ಕಾಣಿಸುತ್ತವೆ. ಕಂಟೆಂಟ್ ಟೈಪ್ ಯಾವುದೇ ಆಗಿದ್ದರೂ ನಾವು ಎಲ್ಲ ಕಂಟೆಂಟ್ ಗಳನ್ನು ನೋಡಬಹುದು. ನಾವು ಪಬ್ಲಿಷ್ ಸ್ಟೇಟಸ್, ಕಂಟೆಂಟ್ ಟೈಪ್ ಮತ್ತು ಟೈಟಲ್ ಗಳನ್ನು ಆಧರಿಸಿ ಇವುಗಳನ್ನು ಬೇರ್ಪಡಿಸಬಹುದು. ನಾವು W ಎಂದು ಟೈಪ್ ಮಾಡಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ W ಅಕ್ಷರದಿಂದ ಪ್ರಾರಂಭವಾಗುವ ಎಲ್ಲ ನೋಡ್ ಗಳು ಕಾಣಿಸುತ್ತವೆ. ರೀಸೆಟ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ಅನೇಕ ಭಾಷೆಗಳನ್ನು ಹೊಂದಿದ್ದರೆ ನಾವು ಇನ್ನೊಂದು ಭಾಷೆಯನ್ನು ಕೂಡ ಆರಿಸಿಕೊಳ್ಳಬಹುದು ಮತ್ತು ನಮಗೆ ಪಟ್ಟಿ ಸಿಕ್ಕ ನಂತರ ನಾವು ಒಮ್ಮೆ ಒಂದಕ್ಕಿಂತ ಹೆಚ್ಚು ನೋಡ್ ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ನಾವು ಡಿಲೀಟ್, ಸ್ಟಿಕ್ಕಿ, ಪ್ರಮೋಟ್ ಇಟ್, ಪಬ್ಲಿಷ್ ಇಟ್ ಮುಂತಾದ ಕ್ರಿಯೆಗಳನ್ನು ಮಾಡಬಹುದು. ಹಾಗಾಗಿ ನಾನು ಈಗ ಅನ್ಪಬ್ಲಿಷ್ಡ್ ಕಂಟೆಂಟ್ ಅನ್ನು ಆರಿಸಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಾನು ಆಯ್ಕೆ ಮಾಡಿಕೊಂಡಿರುವ ನೋಟ್ಗಳ ಸ್ಟೇಟಸ್ ಅನ್ಪಬ್ಲಿಷ್ಡ್ ಎಂದು ಅಪ್ಡೇಟ್ ಆಗಿರುವುದನ್ನು ಗಮನಿಸಿ. ಇದು ಕಂಟೆಂಟ್ ಗಳನ್ನು ವ್ಯವಸ್ಥೆಗೊಳಿಸಲು ಸೂಕ್ತವಾದ ಜಾಗ. ಈಗ ಒಮ್ಮೆಗೆ ಎಲ್ಲಾ ನೋಟ್ಗಳನ್ನು ಆಯ್ಕೆ ಮಾಡಿಕೊಂಡು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಕೆಲವು ಪಬ್ಲಿಷ್ ಆಗಿದ್ದರೂ ತೊಂದರೆ ಇಲ್ಲ, ಈಗ ಎಲ್ಲಾ ಕಂಟೆಂಟ್ ಗಳು ಪಬ್ಲಿಷ್ ಆಗುತ್ತವೆ. ನಾವು ಇಲ್ಲಿ ಒಂದು ನೋಡನ್ನು ಎಡಿಟ್ ಅಥವಾ ಡಿಲೀಟ್ ಮಾಡಬಹುದು ಅಥವಾ ನೋಡ್ಗಳ ಸಮೂಹವನ್ನು ಆಯ್ಕೆ ಮಾಡಿಕೊಂಡು ಕಂಟೆಂಟ್ ಅನ್ನು ಡಿಲೀಟ್ ಮಾಡಬಹುದು. ಡ್ರೂಪಲ್ ನಲ್ಲಿ ಕಂಟೆಂಟ್ ಗಳನ್ನು ವ್ಯವಸ್ಥೆಗೊಳಿಸುವುದು ತುಂಬಾ ಸರಳ. ಟೂಲ್ ಬಾರ್ ನಲ್ಲಿ ಕಂಟೆಂಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅದು ಈ ಪೇಜ್ ಗೆ ಕರೆದೊಯ್ಯುತ್ತದೆ. ಮೇಲ್ಭಾಗದಲ್ಲಿರುವ ಟ್ಯಾಬ್ ಗಳನ್ನು ಉಪಯೋಗಿಸಿ ನಾವು ಮಾಡಿರುವ ಕಮೆಂಟ್ ಗಳನ್ನು ಎಡಿಟ್ ಮಾಡಬಹುದು ಮತ್ತು ಫೈಲ್ ಫೀಲ್ಡ್ ನಲ್ಲಿ ಅಪ್ಲೋಡ್ ಆಗಿರುವ ಫೈಲ್ಸ್ ಗಳನ್ನು ಕೂಡ ಎಡಿಟ್ ಮಾಡಬಹುದು. ಇಮೇಜ್ ಅನ್ನು ನೋಡಲು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದು ಈ ಪರದೆಯ ಮೇಲೆ ತೆರೆದುಕೊಳ್ಳುತ್ತದೆ. ಇಮೇಜ್ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂದು ನೋಡಲು ಪ್ಲೇಸಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದು ಎಲ್ಲೆಲ್ಲಿ ಫೈಲ್ಗಳು ಉಪಯೋಗಿಸಲ್ಪಟ್ಟಿವೆ ಎಂದು ತೋರಿಸುತ್ತದೆ. ನಾವು ಅಡ್ಮಿನಿಸ್ಟ್ರೇಷನ್ ಟೂಲ್ ಬಾರ್ ನಲ್ಲಿರುವ ಕಂಟೆಂಟ್ ಲಿಂಕ್ ನಿಂದ ಕಂಟೆಂಟ್, ಕಾಮೆಂಟ್ಸ್ ಮತ್ತು ಫೈಲ್ಸ್ ಗಳನ್ನು ವ್ಯವಸ್ಥಿತಗೊಳಿಸಬಹುದು. ಈಗ ನಮ್ಮ ನೋಡ್ಗೆ ಕಾಮೆಂಟ್ ಅನ್ನು ಸೇರಿಸೋಣ. ನಾನು ಈಗ ಗ್ರೇಟ್ ನೋಡ್ ಫ್ಯಾಂಟಾಸ್ಟಿಕ್ ಕಂಟೆಂಟ್ ಎಂಬ ಕಮೆಂಟ್ ಅನ್ನು ಸೇರಿಸುತ್ತೇನೆ. ಸೇವ್ ಅನ್ನು ಕ್ಲಿಕ್ ಮಾಡಿ. ನಾವು ಸೂಪರ್ ಯೂಸರ್ ಆಗಿ ಲಾಗಿನ್ ಆಗಿರುವುದರಿಂದ ನಮಗೆ ಎಲ್ಲವದಕ್ಕೂ ಅನುಮೋದನೆ ಇರುವುದರಿಂದ ನಾವು ಇನ್ನೇನು ಮಾಡಬೇಕಿಲ್ಲ. ನೀವು ಕಮೆಂಟ್ಗಳನ್ನು ಅನುಮೋದನೆಗೆ ಸೆಟ್ ಮಾಡುವುದಾದರೆ ನೀವು ಕಂಟೆಂಟ್, ಕಾಮೆಂಟ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲಿ ನೀವು ಇದನ್ನು ವ್ಯವಸ್ಥಿತಗೊಳಿಸಬಹುದು. ಉದಾಹರಣೆಗೆ ಕಾಮೆಂಟ್ಸ್ ಗಳನ್ನು ಒಟ್ಟಿಗೆ ಪಬ್ಲಿಷ್ ಮಾಡುವುದು ಅಥವಾ ಈ ಪರದೆಯನ್ನು ಡಿಲೀಟ್ ಮಾಡಬಹುದು. ಡ್ರೂಪಲ್ ನಲ್ಲಿ ಕಂಟೆಂಟ್, ಕಾಮೆಂಟ್ಸ್ ಮತ್ತು ಫೈಲ್ಸ್ ಗಳನ್ನು ಒಂದೇ ಕಡೆ ಮಾಡಬಹುದು. ಈಗ ಒಂದು ನೋಡ್ ಅನ್ನು ಅಪ್ಡೇಟ್ ಮಾಡೋಣ ಅಥವಾ ಒಂದು ನೋಡ್ ಅಲ್ಲಿ ಬದಲಾವಣೆಯನ್ನು ಮಾಡಿ ರಿವಿಷನ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ. ಹೋಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಗೆ ಬನ್ನಿ. ಡ್ರೂಪಲ್ ಕ್ಯಾಂಪ್ ಸಿನ್ಸಿನಾಟಿ ನಲ್ಲಿರುವ ಕ್ವಿಕ್ ಎಡಿಟ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ಈ ನೋಡ್ ನ ಬಾಡಿಗೆ ಇನ್ನಷ್ಟು ಕಂಟೆಂಟ್ ಅನ್ನು ಸೇರಿಸಿ. ದರ್ ಇಸ್ ಅನದರ್ ಗ್ರೇಟ್ ಕ್ಯಾಂಪ್ ಇನ್ ಕೊಲಂಬಸ್ ಎವ್ರಿ ಅಕ್ಟೋಬರ್. ಸೇವ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈಗ ಡ್ರೂಪಲ್ ಕ್ಯಾಂಪ್ ಸಿನ್ಸಿನಾಟಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಈಗ ಹೊಸ ಟ್ಯಾಬ್ ರಿವಿಷನ್ಸ್ ಅನ್ನು ಕಾಣುತ್ತೀರಿ. ರಿವಿಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಅಡ್ಮಿನ್ ಈ ನೋಡ್ ಅನ್ನು 2.37ಕ್ಕೆ ಅಪ್ಡೇಟ್ ಮಾಡಿರುವುದನ್ನು ಕಾಣಬಹುದು ಮತ್ತು ಇದು ಕರೆಂಟ್ ವರ್ಷನ್. ಹಳೆಯ ಆವೃತ್ತಿ ಕೂಡ ದೊರೆಯುತ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಹಳೆಯ ಆವೃತ್ತಿಯಲ್ಲಿ ಕೊನೆಯ ಪ್ಯಾರ ಇಲ್ಲದಿರುವುದನ್ನು ಕಾಣಬಹುದು. ಹಿಂದಿರುಗಲು ರಿವಿಷನ್ಸ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಈ ಹಳೆಯ ಆವೃತ್ತಿಯನ್ನು ರಿವರ್ಟ್ ಅಥವಾ ಡಿಲೀಟ್ ಮಾಡಬಹುದು. ಇಲ್ಲಿ ಇನ್ನೂ ಕೆಲವು ಮಾಡ್ಯೂಲ್ ಗಳಿವೆ, ಅವು ಇದನ್ನು ಇನ್ನೂ ಸುಲಭಗೊಳಿಸುತ್ತದೆ. ಆದರೆ ಡ್ರೂಪಲ್ ಸಂಪೂರ್ಣವಾದ ವರ್ಷನ್ ಕಂಟ್ರೋಲ್ ಅನ್ನು ಹೊಂದಿದೆ. ಹಾಗಾಗಿ ನೀವು ಯಾರು ಮತ್ತು ಯಾವಾಗ ಕೊಟ್ಟಿರುವ ನೋಡ್ ಅನ್ನು ಬದಲಾಯಿಸಿದ್ದಾರೆ ಎಂದು ತಿಳಿಯಬಹುದು ಮತ್ತು ನೀವು ಬೇಕಾದಾಗ ಅದನ್ನು ರಿವರ್ಟ್ ಮಾಡಬಹುದು. ಡ್ರೂಪಲ್ ನಲ್ಲಿ ವರ್ಷನ್ ಕಂಟ್ರೋಲ್ ಅನ್ನು ಕೊಟ್ಟಿರುವುದರಿಂದ ಬಹಳ ಸಹಾಯಕವಾಗಿದೆ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಯನ್ನು ತಲುಪಿದ್ದೇವೆ. ಈಗ ಸಾರಾಂಶವನ್ನು ನೋಡೋಣ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಂಟೆಂಟ್ ಗಳನ್ನು ರಚನೆ ಮಾಡುವುದು, ಕಂಟೆಂಟ್ ಗಳನ್ನು ಮ್ಯಾನೇಜ್ ಮಾಡುವುದು ಮತ್ತು ರಿವಿಷನ್ಸ್ ನ ಕುರಿತು ಕಲಿತಿದ್ದೇವೆ.
ಈ ವಿಡಿಯೋವನ್ನು Acquia ಮತ್ತು OS ಟ್ರೇನಿಂಗ್ ಗಳಿಂದ ಪಡೆದುಕೊಳ್ಳಲಾಗಿದೆ ಮತ್ತು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ IIT ಬಾಂಬೆ ಇವರಿಂದ ಪುನರಾವರ್ತಿಸಲಾಗಿದೆ ಈ ಲಿಂಕ್ ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ನ ಕುರಿತು ತಿಳಿಸಿಕೊಡುತ್ತದೆ ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪ ತಂಡವು ಇದರ ಕಾರ್ಯಾಗಾರವನ್ನು ಏರ್ಪಡಿಸುತ್ತದೆ ಮತ್ತು ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಬರೆಯಿರಿ Spoken Tutorial Project idu NMEICT Ministry of Human Resource Development matu NVLI Ministry of Culture Bharata Sarkara ivugalinda prayojitavagide Anuvada matu dhvani Vidwan Navin Bhatta Upinapattana dhanyavadagalu